ಏನು ಕೆಲಸ ಆಗಿಲ್ಲ ಸರ್ ಇಲ್ಲಿ ನಮ್ಮ ನಮ್ಮ ಏರಿಯಾದಾಗ ಪೆಂಡಿಂಗ್ ಅದ ರೀ ಹಾಂ ನಮ್ಮ ಏರಿಯಾದಾಗ ಪೆಂಡಿಂಗ್ ಅದ ಏನು ಕೆಲಸ ಆಗಿಲ್ಲ ಹಾಂ ರೋಡು ನಾಲಾಗಿಲ್ಲ ಯಾ ಮಂದಿಗೆ ರೀ ಕೇಳಪ್ಪಲ್ಲ ಇಲ್ಲಿ ಇಲ್ಲಿ ಮಂದಿಗೆ ಓಸ್ಟ್ ಡೇಂಜರ್ ಅವ ಏನು ಕೇಳದ್ರಿಲ್ಲ ಇದು ಲ್ಯಾಂಡ್ ಭೂಮಿ ಅದ ರೀ ಸರ್ ಇಲ್ಲಿ ಲ್ಯಾಂಡ್ ಭೂಮಿ ಅದ ಸುಮ್ಮನೆ ಪೆಂಡಿಂಗ್ ಇಟ್ಟಾರ ಮತ್ತೇನಿಲ್ಲ ರೊಕ್ಕದ ಸರ್ ಹಕ್ಪತ್ರ ಕೊಟ್ಟಿಲ್ಲ ರೀ ಸರ್ ನಮಗೆ ಎಲ್ಲವ್ರು ಬಂದು ಹೇಳೋರು ಯಾರ ಅಂದ್ರೆ ಇದಕ್ಕೆ ಮಾಡೋರು ಯಾವನು ದಿಕ್ಕಿಲ್ಲ ಇದ್ರ ಕಾಗದ ಪತ್ರ ಎತ್ತವನು ಯಾರು ಬಿ ಇಲ್ಲ ಏನ್ ಸಿಕ್ಕವ್ರಿ ನಾವೆಲ್ಲ ಮನೆ ಖಾನಗಿನೇ ಅವ ನೋಡಿ ಇವೆಲ್ಲ ನಾವು ಕಟ್ಕೊಂಡಿದ್ವಿ ಜಾಗ ತಗೊಂಡು ಕಟ್ಕೊಂಡಿದ್ದ ಮತ್ತೊಂದು ಏನು ಸಾಲ ಇಲ್ಲ ಸಮಟ ಇಲ್ಲ ಏನ್ ಬಿ ಇಲ್ಲ ಏನು ಸವಲತ್ತಿಲ್ಲ ಇವರು ಅದೇ ದಾ ಬಾರಾಸಿ ರೂಪಾಯಿ ಕೊಡ್ತಾರ ತಿಂಗಳಾಗ ಐತಿ ಮೂರು ಸಾವಿರ ಕೊಡ್ತೀವಿ ಅಂತಂದ್ರು ನಾಲ್ಕು ಸಾವಿರ ಕೊಡ್ತೀವಿ ಅಂದ್ರು ಯಾರು ಕೊಟ್ಟಿಲ್ಲ ಬಿಟ್ಟಿಲ್ಲ ಏನೂ ಇಲ್ಲ ಎಲ್ಲಿ ಬಿದ್ದೀವಿ ಅಲ್ಲೇ ಬಿದ್ದೀವಿ ನೋಡ್ರಿ ಸರ್ ಅಭಿವೃದ್ಧಿ ವಿಚಾರದ ಮೇಲೆ ಎಲೆಕ್ಷನ್ ನಡೀತೆ ಕಾಳಗಿಯ ಜನ ಬಹಳ ಹುಷಾರು ಜನ ಇದಾರ ಕಾಳಗಿಯಲ್ಲಿ ಮೊನ್ನೆ ಶಾಸಕರಾಗಿ ಕೆಲಸ ಮಾಡಿದವರು ಕಾಳಗಿಯ ತಾಲೂಕಿನ ಮನೆ ಮಗನಾಗಿ ಕೆಲಸ ಮಾಡಿದ್ದಾರೆ ಅವರ ಅಭಿವೃದ್ಧಿ ಕಾರ್ಯಗಳೇ ಅವರಿಗೆ ಶ್ರೀರಕ್ಷೆ ಆಗುತ್ತೆ ಕಾಳಗಿಯಲ್ಲಿ ಸುಮಾರು 700 ಸ್ಲಮ್ ಮನೆಗಳು ಮಾಡಿಸಿದ್ದಾರೆ ಸಿಸಿ ರೋಡ್ ಮಾಡಿಸಿದ್ದಾರೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿಸಿದ್ದಾರೆ ಹೊಸ ಬಸ್ ಸ್ಟ್ಯಾಂಡ್ ಮಾಡಿಸಿದ್ದಾರೆ ಸಮಗ್ರ ಅಭಿವೃದ್ಧಿ ಕಾಳಗಿ ತಾಲೂಕು ಮತ್ತು ಕಾಳಗಿ ಲೋಕಲ್ ಪರ್ಸನಲ್ ಕಾಳಗಿ ಲೋಕಲ್ನಲ್ಲಿ 150 ಕೋಟಿಗಿಂತ ಜಾಸ್ತಿ ಕೆಲಸಗಳನ್ನು ಮಾಡಿದ್ದಾರೆ ಇಂಥ ಒಳ್ಳೆಯ ಶಾಸಕ ಎಲ್ಲೂ ಇಲ್ಲ ಒಬ್ಬ ಮನೆ ಮಗನಾಗಿ ಕೆಲಸ ಮಾಡ್ತಾರೆ ಸರಳ ಸಜ್ಜನಿಕ ವ್ಯಕ್ತಿತ್ವವುಳ್ಳ ಶಾಸಕ ಯಾವುದೇ ಕಾರಣಕ್ಕೂ ಡಾಕ್ಟರ್ ಅವಿನಾಶ್ ಜಾಧವ್ ಅವರೇ ಮುಂದಿನ ಶಾಸಕರು ಮತ್ತು ಮುಂದಿನ ಮಂತ್ರಿ ಆಗ್ತಾರೆ ಅಂಬುದು ಆ ದೇವರಲ್ಲಿ ಬೇಡ್ಕೋತೀವಿ ನಾವು ಕೊಟ್ಟ ಮಾತಂತೆ ನಡೆದಂಥ ಶಾಸಕ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಅವಿನಾಶ್ ಜಾಧವ್ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ ಸರ್ ಕಾಳಿಗೆ ಸರ್ವಜನಾಂಗ ಸರ್ವ ಕಾಸ್ಟ್ಗಳಿಗೂ ಕೂಡ ಅವರು ಬಜೆಟ್ ಕೊಟ್ಟಿದ್ದಾರೆ ಸರ್ ಕಾಳಿಗೆ ಮೊದಲು ಹೇಗಿತ್ತು ಈಗ ಹಾಗೆ ಕಾಂಗ್ರೆಸ್ ಆಡಳಿತದಲ್ಲಿ 60 ಆಡಳಿತದಲ್ಲಿ ಯಾವುದೇ ಆಫೀಸ್ ಮಾಡಿದಿಲ್ಲ ಸರ್ ಅದೇನಾದ್ರು ಜೆ ಡಿ ಎಸ್ ಹೋಗಿ ಅವತ್ತು BJP ಪರಿವರ್ತನೆ ಆಗಿದೆ ಕಾಂಗ್ರೆಸ್ದವ್ರು ಅದು ಕಾಳಿಗೆ ತಾಲೂಕು ಏನು ಮಾಡಿಲ್ಲ ಇವತ್ತು ಡಿಗ್ರಿ ಕಾಲೇಜ್ ಆಗಿರ್ಬೋದು ಸರ್ಕಲ್ ಆಫೀಸ್ ಆಗಿರ್ಬೋದು ತಹಸೀಲ್ ಆಫೀಸ್ ಆಗಿರ್ಬೋದು ಕಾಂಗ್ರೆಸ್ದವ್ರು ಸೊನ್ನೆ ಇದೆ ಸರ್ ಇವತ್ತು ಸೂರ್ಯಚಂದ್ರ ಹುಟ್ಟೋದು ಹೇಳಿ ಸತ್ಯ ಅದನ್ನು ಡಾಕ್ಟರ್ ಅವಿನಾಶ್ ಜಾಧವ್ ಅವ್ರ ಗೆಲುವು ಅಷ್ಟು ಸತ್ಯವಾಗಿದೆ ನೀವು ಇದಕ್ಕೇನು ಕ್ವಶನ್ ಕೇಳ್ತೀರಲ್ಲ ಸರ್ 13 ಇದೇ ಕ್ವಶನ್ ಬಂದು ಕೇಳಿ ಡಾಕ್ಟರ್ ಅವಿನಾಶ್ ಜಾಧವ್ ಅವರು 20-25,000 ಮಾತುಗಳ ಅಂತರದ ನಾವು ಜಯಭೇರಿ ಬಾರಿಸ್ತೀವಿ ಈಗ ಚುಂಚೋಳಿ ವಿಧಾನಸಭಾ ಮತಕ್ಷೇತ್ರದ ತರಕಾರಿ ಮಾರುಕಟ್ಟೆಯಲ್ಲಿದ್ದೀವಿ ಹಣ್ಣಿನ ವ್ಯಾಪಾರಸ್ಥರು ಮತ್ತೆ ತರಕಾರಿ ವ್ಯಾಪಾರಸ್ಥರಿಗೆ ಏನೇನೆಲ್ಲ ತೊಂದರೆ ಆಗ್ತಾ ಇದೆ ಈ ಒಂದು ಮತಕ್ಷೇತ್ರದಲ್ಲಿ ಇಷ್ಟೇ ವರ್ಷಗಳಾದರೂ ಕೂಡ ಇಲ್ಲಿವರೆಗೂ ಕೂಡ ತರಕಾರಿ ಮಾರುಕಟ್ಟೆಯನ್ನೇ ಕೂಡ ಇಲ್ಲಿಲ್ಲ ಹಾಗಾಗಿ ಇಲ್ಲಿನ ತರಕಾರಿ ಮಾರಾಟಗಾರನಿದ್ರೆ ಅವ್ರಿಗೆ ಏನೇನೆಲ್ಲ ತೊಂದರೆಗಳಿದೆ ಅವ್ರಿಗೆ ಏನಾದರೂ ಸರ್ಕಾರ ಸವಲತ್ತುಗಳು ಸಿಕ್ಕಿದೀವಿ ಇಲ್ಲ ಅನ್ನೋದು ಮಾತಾಡಕ್ಕೆ ಈಗ ಎಷ್ಟು ವರ್ಷ ತಮ್ಮ ನಿಮ್ಮ ವ್ಯಾಪಾರ ಮಾಡ್ತೀರಿ ಭಾಳ ವರ್ಷ ಸರ್ ಮಾಡ್ಲಾಕ ಮತ್ತೆ 10-12 ವರ್ಷ ಏನ್ ಬಿ ಅಲ್ಲ ಇದು ಇಲ್ಲ ರೀ ಸರ್ ಸರ್ಕಾರದಿಂದ ಆಮದನಿ ನಮ್ಗೆ ಯಾವ್ದು ಬೀನೆ ಯಾವುದೂ ಇಲ್ಲ ಮಾಡೋದು ತಿಂಬದು ಬಿಸಿಲಾಗ ಹಾಳಾಗ್ಲಿ ಕೀಳಾಗ್ಲಿ ಇಲ್ಲ ಈಗೆಲ್ಲ ಇಷ್ಟೆಲ್ಲ ಬಿಸಿಲು ಜಾಸ್ತಿ ಇದೆ ಬಿಸಿಲಾಗಿಟ್ಟು ಮಾರ್ತೀರಿ ಮಾರೋದ್ರಿಂದ ರೊಕ್ಕ ಕೊಟ್ಟು ತಂದಿದ್ದೆಲ್ಲ ಒಣಗಿ ಹೋಗ್ತಾವೆ ಅದರಿಂದ ಲಾಸ್ ಆಗ್ತದೆ ನಿಮ್ಗೆ ಏನಾದರೂ ಒಂದು ಮಾರ್ಕೆಟ್ ಏನಾದ್ರು ಮಾಡಿಕೊಟ್ಟಾರ ಏನು ಮಾರ್ಕೆಟ್ ಅಲ್ಲಿ ಇದೆ ಬೀದಿ ವ್ಯಾಪಾರ ಮಾಡೋದು ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಆದ್ಬಿ ಖರೆ ನಮ್ಗೆ ಸೌಲಭ್ಯ ಇಲ್ಲ ಅಲ್ಲಿ ಮಾರ್ಕೆಟ್ ಸೌಲಭ್ಯ ಇಲ್ಲ ಅಲ್ಲಿ ಮಾರೋದು ಮತ್ತೆ ಉಲ್ಟಾ ಲಾಸ್ ಆಯ್ತದ ಪೂರಾ ಅಲ್ಲಿ 5 ಆಡಳಿತ ಅದು ಹೆಂಗಿತ್ತು ಶಾಸಕರದು ಏನಾದರೂ ಏನಾದ್ರು ಡೆವಲಪ್ಮೆಂಟ್ ಆಗ್ಯದ ಚಿಂಚೋಳಿ ಡೆವಲಪ್ಮೆಂಟ್ ಎಲ್ಲ ಥೋಡೆ ಬೇರೆ ಕೆಲಸ ಆಗ್ಯದ ಥೋಡೆ ಬೇರೆ ನಡೆದದ ಕೆಲಸ ಅಂತೂ ಆಲತ್ತ ರೋಡ್ ಅಂತೂ ಆಗಲ್ಲ ನೋಡಿ ಎಲ್ಲ ಹಳ್ಳಿಗೆ ರೋಡ್ ಅಂತೂ ಆಗ್ಯ ನೋಡಿ ಈ ಒಂದು 5 ಸಾಕಷ್ಟು ಕೆಲಸಗಳನ್ನ ಆಗಿವೆ ಈ ಮುಂದೆ ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡ್ತಾರಂತ ಭರವಸೆ ನಮಗಿದೆ ಅದೇ ರೀತಿ ಫ್ಯಾಕ್ಟ್ರಿ ಆಗಿರ್ಬೋದು ಶುಗರ್ ಫ್ಯಾಕ್ಟ್ರಿ ಆಗಿದೆ ಈ ರೀತಿ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ ನಮ್ಮ ಚಿಂಚೋಳಿ ಅಂತ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆದಾಗ ನೀರಾವರಿಗೆ ಎಷ್ಟು ಮಹತ್ವ ಕೊಟ್ಟಿದ್ರು ಈಗ ಅವಿನಾಶ್ ಜಾಧವ್ ಅವರು ಅಷ್ಟೇ ಮಹತ್ವ ಕೊಟ್ಟು ನೀರಾವರಿ ಮಧ್ಯಮ ಸಣ್ಣ ಲಿಫ್ಟ್ ಇರಿಗೇಷನ್ಗೆಲ್ಲ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅಭಿಪ್ರಾಯ ಚುಂಚೋಳಿ ವಿಧಾನಸಭಾ ಕ್ಷೇತ್ರದ ಜನತೆ ಶಾಸಕ ಅವಿನಾಶ್ ಜಾಧವ್ ಮೇಲೆ ಇಟ್ಟಿರುವ ನಿರೀಕ್ಷೆ ಮತ್ತು ಭರವಸೆ ಬಗ್ಗೆ ಜನ ಮನ ಮತ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ News 18 ಜಾಲ ನಮ್ಮದು ಬಲ ನಿಮ್ಮದು ಕ್ಯಾಮರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕುಮಾರ್ ಕದಂ News 18 ಕಲಬುರಗಿ